ರಾಪಿಡ್ ಫೈರ್ ಅಂದ್ರೆ ಸಾಮಾನ್ಯ ವಿಜಿ ಸರ್ ಹೇಳಿ ಮಾಡ್ಸಿದ್ದು ಅಂತ ತುಂಬಾ ಜನ ಹೇಳ್ತಾರೆ ಅವರು ಸ್ಟ್ರೇಟ್ ಆಗಿ ಆನ್ಸರ್ ಮಾಡೋದಕ್ಕೆ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅಂತ ಯೆಸ್ ಸುದೀಪ್ ಸರ್ ಅವರು ಸಲಗ ಮುಹೂರ್ತದಲ್ಲಿ 2000 ಕೊಟ್ಟಿದ್ದ ಯಾಕೆ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ತುಂಬಾ ಮೈಟ್ ಬಿ ವೆರಿ ಲಕ್ಕಿ ಆಗಿರುತ್ತೆ ಯಾರೋ ನನಗಿನ ಸುದೀಪ್ ಅವರು ನನಗಿನ ಸೀನಿಯರ್ ಮೋಸ್ಟ್ ಅವರು ಸೋ ಹಾಗಾಗಿ ನಾನು ಅವರಿಗಿನ ಅವರು ದರ್ಶನ್ ಅವರೆಲ್ಲ ಬಂದ ಮೇಲೆ ನಾವು ಬಂದಿದ್ದು ಸೋ ಹಾಗಾಗಿ ಅವರು ಪ್ರೀತಿಯಿಂದ ಕೊಟ್ಟಿರೋದ್ರಿಂದ ಅದೊಂದು ಒಳ್ಳೆ ಆಶೀರ್ವಾದ ಆಗಲಿ ಶಿವಣ್ಣ ಅಂದ್ರೆ ವಿಜಿ ಅವರಿಗೆ ಭಯ ಅಂತೆ ಯಾಕೆ ನಾನು ಇವತ್ತು ಈ ಮಟ್ಟಕ್ಕೆ ಬರಕ್ಕೆ ಅನ್ನೋ ಇಂಗ್ಲಿಷ್ ಶಿವಣ್ಣ ಕಾರಣ ಅದು ಶಿವಣ್ಣಗೂ ಗೊತ್ತಿಲ್ಲ ಯಾಕೆ ಅಂತ ಇದುವರೆಗೂ ನಾನು ಹೇಳಿಲ್ಲ ಅದನ್ನು ಆಮೇಲೆ ನನಗೆ ಅವ್ರ ಮನೆ ನಾನು ನಿಜವಾಗ್ಲೂ ಪೂಜಿಸ್ತೀನಿ ಅವ್ರ ಮನೆ ಮೇಲೆ ಶಿವಣ್ಣ ಮತ್ತೆ ಅಪ್ಪು ಸಾರು ಮತ್ತೆ ಅಣ್ಣವರು ಅವರು ನಡೆದು ಬಂದ ರೀತಿ ಅವ್ರಿಗಿದ್ದಿದ್ದ ಕೆಲಸದ ಮೇಲೆ ಇದ್ದಿದ್ದ ಆಸೆ ಮತ್ತೆ ಶಿವಣ್ಣಂಗಿರೋ ಎನರ್ಜಿ ಸೊ ಹಾಗಾಗಿ ನಾನು ಈ ಮಟ್ಟಕ್ಕೆ ಬಂದು ಕೂರೋಕ್ಕೆ ನಾನು ಮಾಡಿದ ಅಷ್ಟು ಸಿನಿಮಾಗಳು ಶಿವಣ್ಣನ ಜೊತೆ ಜಾಸ್ತಿ ಮಾಡಿದ್ದೆ ಸೊ ಹಾಗಾಗಿ ನನಗೆ ಹೀರೋ ಆಗೋದಕ್ಕೆ ಹೆಲ್ಪ್ ಆಯಿತು ಆಮೇಲೆ ಶಿವಣ್ಣಂಗೆ ಗೊತ್ತಿರೋ ನನಗೆ ಹೆಲ್ಪ್ ಮಾಡಿದ್ದಾರೆ ನಾನು ಅದಕ್ಕೆ ಇವತ್ತೆಲ್ಲೂ ಹೇಳ್ತಿಲ್ಲ ಅದನ್ನು ಸೊ ಹಾಗಾಗಿ ಶಿವಣ್ಣ ಕಂಡ್ರೆ ನನಗೆ ನಾನು ಅವರಲ್ಲಿ ಅಣ್ಣವ್ರನ್ನ ನೋಡಿದ್ದೀನಿ ದುನಿಯಾನ ಸಲಗಾನ ಸಲಗ ಧ್ರುವ ಸರ್ಜಾ ಮೇಲೆ ಲವ್ ವಿಜಯ್ ಅವರಿಗೆ ಯಾಕೆ ಧ್ರುವ ಸರ್ಜಾ ಆಗ್ಲಿಂದನೂ ತುಂಬ ಡೆಡಿಕೇಟೆಡ್ ಹುಡುಗ ಫಿಟ್ನೆಸ್ ಅಂದರೆ ತುಂಬ ಖುಷಿ ಆಮೇಲೆ ನನಗಿನ ಸ್ವಲ್ಪ ಚಿಕ್ಕವರು ಮತ್ತು ವರ್ಕು ಅಂದಾಗ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ನಾನು ನೋಡಿದ್ದೀನಿ ವಿಜಯವ್ರಿಗೂ ಕೂಡ ಒಬ್ಬರು ಇನ್ಸ್ಪಿರೇಷನ್ ಇದ್ದಾರೆ ಅವರ ಜೀವನಕ್ಕೆ ಫಿಟ್ನೆಸ್ಗೆ ಎಲ್ಲದಕ್ಕೂ ನನಗೆ ಆ್ಯಕ್ಚುಲಿ ರಜನಿ ಸಾರ್ ಅಂದರೆ ತುಂಬ ಇಷ್ಟ ನಾನು ಒಂದು ಸತಿ ಹಿಂಗೆ ಚೆನ್ನೈಯಲ್ಲಿ ಅವ್ರನ್ನ ನೋಡೋಕೆ ಹೋಗಿ ಹೋಟ್ಲಲ್ಲಿ ಕ್ಲೀನರ್ ಕೆಲಸಕ್ಕೆ ಸೇರಿಕೊಂಡು ಆಮೇಲೆ ಸಪ್ಲೈಯರ್ ಆಗಿ ಆ ಹೋಟ್ಲವ್ರ ಕೈಯಲ್ಲಿ ಏನೋ ತಿಂತಿದ್ದೆ ಅಂತ ಒಡಿಸ್ಕೊಂಡು ವಾಪಸ್ ಅವ್ರ ಮನೆ ಹತ್ರ ಹೋಗಿ ಅವ್ರು ಯಾರು ನನಗೆ ಪರಿಚಯ ಇಲ್ಲದ ತಳ್ಳಿಬಿಟ್ಟಿದ್ರು ಆಚೆ ಕಡೆಗೆ ಮನೆಯಿಂದ ಸರಿ ನಾನು ಆಚೆ ಬಂದುಬಿಟ್ಟೆ ಬಂದ್ಬಿಟ್ಟು ಒಂದು ಯೋಚನೆ ಮಾಡಿದೆ ಹೌದು ನಾನೇನು ಅಚೀವ್ ಮಾಡಿದ್ರೆ ಸುಮ್ಮನೆ ಯಾಕೆ ಹೋಗ್ಬೇಕು ಅವ್ರ ಮನೆ ಹತ್ರ ನನ್ನನ್ನು ಯಾಕೆ ಅವ್ರು ಕರೀತಾರೆ ನಾನೇನೋ ಮಾಡಬೇಕಲ್ವಾ ಅಂತೇಳಿ ವಾಪಸ್ ಬಂದು ನಾನು ಅಚೀವ್ ಮಾಡಿ ಆಮೇಲೆ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದೆ ಅಷ್ಟೊತ್ತಿಗೆ ಅವ್ರು ಸಿನಿಮಾ ನೋಡಿಬಿಟ್ಟಿದ್ರು ಸಿನಿಮಾ ನೋಡಿ ಹಾಂ ವಿಜಯ್ ಅಂತ ಹಿಂಗಂದರು ಆ ಕ್ಷಣ ಒಂದು 25 ನಿಮಿಷ ಹತ್ತುಬಿಟ್ಟೆ ನಾನೇನು ಮಾಡಲಿಲ್ಲ ಹತ್ತುಬಿಟ್ಟೆ ಇನ್ನಿಲ್ದಂಗೆ ಬಲವಂತ ಮಾಡಿದ್ರು ಬಾಮ ಆ ಪಕ್ಕದಲ್ಲಿ ಕೂತ್ಕೊಂತ ಕೂರಲಿಲ್ಲ ನಾನು ಸುಮ್ಮನೆ ಅವ್ರು ಕಾಯಿ ಹಿಡ್ಕೊಂಡು ಹತ್ಬಿಟ್ಟೆ ತುಂಬ ಜೋರಾಗಿ ಹತ್ಬಿಟ್ಟೆ ಅದಾದಮೇಲೆ ಸರಿ ಏನು ಬೇಕು ಕೇಳಿ ನಿನಗೇನು ನನಗೇನು ಬೇಡ ಅಂದೆ ಮತ್ತು ಏನಮ್ಮ ಇನ್ನು ಏನು ಬೇಡ ಅಂದರೆ ಇನ್ನೇನು ಹೇಳು ನನಗೆ ನಿಮ್ಮನ್ನು ನೋಡೋ ಆಸೆ ಇತ್ತು ಅಷ್ಟೇ ಟೆಂಟಲ್ಲಿ ಸಿನಿಮಾಗಳು ನಿಮ್ಮ ತುಂಬ ನೋಡ್ತಿದ್ದೆ ಲ್ಯಾಂಗ್ವೇಜ್ ಕಲಿತಿದ್ದೆ ಆಗ ನಾನು ಆಮೇಲೆ ನಿಮ್ಮ ಸ್ಟೈಲ್ ನನಗಿಷ್ಟ ನಿಮ್ಮ ಸಿಂಪ್ಲಿಸಿಟಿ ನನಗಿಷ್ಟ ಅಂದಾಗ ಅವ್ರ ಮಾತನ್ನು ನಾನು ಫಸ್ಟ್ ಟೈಮ್ ಅಣ್ಣವ್ರು ನೋಡಿದಾಗ ಹಿಂಗೆ ಹತ್ತಿದ್ದೇಮ್ಮ ಅಂತ ಅವರು ಎಮೋಷ್ನಲ್ ಆಗೋದ್ರು ನಾನು ಇವತ್ತು ಅವ್ರನ್ನ ಎಲ್ಲೇ ಸಿಕ್ಕಲಿ ಎಲ್ಲೇ ಇರಲಿ ಅವ್ರು ನಾನು ಅವ್ರನ್ನ ಲೈಕ್ ದೇವ್ರ ಥರ ಪ್ರೇಯರ್ ಮಾಡಿದಿರೋ ದಿನ ಇಲ್ಲ ನನಗೊಂದು ನನ್ನ ಮೊದಲನೇ ಸ್ಪಿರಿಚುವಲ್ ಗುರು ಅವರು ದ ಫೈನಲ್ ಕ್ವೆಶ್ಚನ್ ಸಲಗ ನಿಮ್ಮ ಪ್ರಕಾರ ಸಾಹಸಾನ ಚಾಲೆಂಜಾ ಶಕ್ತಿನ ಏನು ವಿಷಯ ಸಾಹಸನೂ ಇಲ್ಲ ಶಕ್ತಿ ಪ್ರದರ್ಶನವೂ ಅಲ್ಲ ಅಥವಾ ಯಾರ ಮೇಲೋ ಏನೋ ನಾನೇನೋ ಇದು ಮಾಡಬೇಕು ಅನ್ನೋ ಆಸೆನೂ ಇಲ್ಲ ನಾನು ಹೇಳಕ್ಕೆ ಹೊರಟಿರೋದು ವಿಷಯ ವಿಷಯ ನೋಡಿ ಅಂತ ಯಾಕಂದರೆ ಯಾವುದು ಶಾಶ್ವತ ಇಲ್ವಲ್ಲ ಇಲ್ಲಿ ದ್ವೇಷ ವೈಷಮ್ಯ ಯಾವುದು ಶಾಶ್ವತ ಇಲ್ಲ ವಿಷಯ ಇದೆ ಸಲಗ ನೋಡಿ ಅದರೊಳಗೆ ಒಂದು ವಿಷಯ ಇಟ್ಟಿದ್ದೀನಿ ಆಮೇಲೆ ನೀವು ಎತ್ತ ಆಡಿಸಿದಂಥ 14 ವರ್ಷದ ಈ ಶಿವಲಿಂಗ ಅವನೊಂದು ಸಲಗ ಆಗಿ ಬರ್ತಾ ಇದ್ದಾನೆ ಹೊರಗಡೆ ಅದೆಲ್ಲ ನಿಮ್ಮ ಮನೆ ಕತೆ ಇದು ದಯಮಾಡಿ ನೋಡಿ ಅಂತ ಕೇಳ್ತೀನಿ ಎಸ್ ಸಖತ್ ಸಲಗ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸುಮನ್ ಅವರೇ ಥ್ಯಾಂಕ್ ಯು ನಿಮ್ಮ ಮನೆಯ ತನಕ್ಕೆಲ್ಲ ಥ್ಯಾಂಕ್ ಯು ಸಂಕ್ರಾಂತಿ ಹಬ್ಬದ ದಿವಸ ಸಡಗರ ಸಂಭ್ರಮ ಸಂತೋಷ ಎಲ್ಲವೂ ಸಖತ್ ಸಲಗ ಸಿನಿಮಾ ಜೊತೆಗೆ ನೀವು ನೋಡಿದ್ದೀರಾ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.